ಗೆಳೆಯರೇ, ಬೆಂಗಳೂರಿನಿಂದ ಮೈಸೂರಿಗೆ ಓಡಾಡೋದಕ್ಕೆ ಕೆಎಸ್ಆರ್ಟಿಸಿಯ ಕೆಂಪು ಬಸ್ಗಳಿವೆ, ರಾಜಹಂಸ ಇದೆ, ಐರಾವತ ಬಸ್ಗಳಿವೆ, ಕ್ಲಬ್ ಕ್ಲಾಸ್ ನಂತಹ ಐಷಾರಾಮಿ ಬಸ್ಗಳನ್ನು ಕೂಡ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಒದಗಿಸಿಕೊಡ್ತಿದೆ. ಹಾಗೆಯೇ ರೈಲಿನ ವಿಚಾರಕ್ಕೆ ಬಂದ್ರೆ ವಂದೇ ಭಾರತ್, ಒಡಿಯರ್ ಎಕ್ಸ್ಪ್ರೆಸ್, ಮೆಮು ರೈಲು, ಕಾವೇರಿ ಎಕ್ಸ್ಪ್ರೆಸ್, ತಾಳಗುಪ್ಪ ಎಕ್ಸ್ಪ್ರೆಸ್ ಸೇರಿದಂತೆ ಸಾಕಷ್ಟು ರೈಲುಗಳು ಬೆಂಗಳೂರು ಮತ್ತು ಮೈಸೂರಿನ ನಡುವೆ ಸಂಚರಿಸುತ್ತಿವೆ. ಇಂತಹ ಹೊತ್ತಲ್ಲೇ ಕೆಎಸ್ಆರ್ಟಿಸಿ ಮತ್ತೊಂದು ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದೆ, ಪ್ರಯಾಣಿಕರಿಗೆ ಮತ್ತೊಂದು ಆಪ್ಷನ್ ಅನ್ನ ಕೊಡ್ತಿದೆ. ಇಷ್ಟು ದಿನ ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡ್ತಿದ್ದ ಎಲೆಕ್ಟ್ರಿಕ್ ಬಸ್ನ ಸೇವೆಯನ್ನ ಮೈಸೂರಿಗೂ ವಿಸ್ತರಿಸಿದೆ. ಈಗಾಗಲೇ ಶುರುವಾಗಿರೋ ಆ ಎಲೆಕ್ಟ್ರಿಕ್ ಬಸ್ನ ವಿಶೇಷತೆ ಏನು, ಅದರಲ್ಲಿ ಪ್ರಯಾಣ ಮಾಡೋದಕ್ಕೆ ಜನರು ಕೊಡಬೇಕಿರೋ ಹಣ ಎಷ್ಟು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ನೋಡೋಣ ಬನ್ನಿ. ಎಸ್, ಇದು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಿಂದ ಮೈಸೂರಿಗೆ ಪ್ರಯಾಣ ಮಾಡಿದ್ದ ಪ್ರಯಾಣಿಕರ ಅನುಭವ. ಇಷ್ಟು ದಿನ ರೈಲು, ಬಸ್ಸು, ಕಾರ್ಗಳಲ್ಲಿ ಪ್ರಯಾಣ ಮಾಡಿದ ಮಂದಿಗೀಗ ಎಲೆಕ್ಟ್ರಿಕ್ ಬಸ್ನಲ್ಲಿ ಸಂಚರಿಸಿ ಸಂಭ್ರಮ. ಈ ಎಲೆಕ್ಟ್ರಿಕ್ ಬಸ್ಗಳ ಸೇವೆಯನ್ನ ಜನವರಿ 16 ಕೆಎಸ್ಆರ್ಟಿಸಿ ಬೆಂಗಳೂರು ಮತ್ತು ಮೈಸೂರು ನಡುವೆ ಶುರು ಮಾಡಿದೆ. ಸೋಮವಾರ ಬೆಳಗ್ಗೆ 6:50 ಕೆಂಪೇಗೌಡ ಬಸ್ ನಿಲ್ದಾಣವನ್ನು ಬಿಟ್ಟ ಬಸ್ ಆ ನಂತರ ಸ್ಯಾಟಲೈಟ್ ಮಾರ್ಗವಾಗಿ 9:45 ಮೈಸೂರು ತಲುಪಿದೆ. ಮೊದಲ ಪ್ರಯಾಣದಲ್ಲಿ ಈ ಬಸ್ನಲ್ಲಿ 35 ಇದ್ದದ್ದು ವಿಶೇಷ. ಇನ್ನು ಒಲೆಕ್ಟ್ರಾ ಕಂಪನಿಯ ಜೊತೆ ಒಪ್ಪಂದ ಮಾಡಿಕೊಂಡಿರುವ ಕೆಎಸ್ಆರ್ಟಿಸಿ ಮುಂದಿನ ತಿಂಗಳ ಹೊತ್ತಿಗೆ ಇನ್ನೂ 50 ಬಸ್ಗಳ ಸೇವೆಯನ್ನು ರಾಜ್ಯದಾದ್ಯಂತ ವಿವಿಧ ಕಡೆಗಳಿಗೆ ಶುರು ಮಾಡಲಿದೆ. ಮೊದಲು ಬೆಂಗಳೂರು ಮತ್ತು ರಾಮನಗರ ನಡುವೆ ಪ್ರಾಯೋಗಿಕ ಸಂಚಾರ ನಡೆಸಿದ್ದ ಈ ಎಲೆಕ್ಟ್ರಿಕ್ ಬಸ್ ಸೋಮವಾರ ಬೆಳಗಿನಿಂದ ತನ್ನ ಸೇವೆಯನ್ನ ಪ್ರಾರಂಭ ಮಾಡಿದೆ. ಈ ಬಸ್ನಲ್ಲಿ ಐರಾವತ, ಕ್ಲಬ್ ಕ್ಲಾಸ್ ಬಸ್ಗಳಿಗಿಂತಲೂ ಕಡಿಮೆ ಟಿಕೆಟ್ ಇದ್ದು ಬೆಂಗಳೂರಿನಿಂದ ಮೈಸೂರಿಗೆ 300 ದರವನ್ನ ನಿಗದಿಪಡಿಸಲಾಗಿದೆ. ಈ ಬಸ್ನಲ್ಲಿ 45 ಜನರು ಕೂರೋ ವ್ಯವಸ್ಥೆ ಇದ್ದು ಬಸ್ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಹೊರಟು ಮೈಸೂರು ರಸ್ತೆಯ ಸ್ಯಾಟಲೈಟ್ ನಿಲ್ದಾಣವನ್ನ ತಲುಪುತ್ತೆ. ಆ ಬಳಿಕ ಬಸ್ ನಾನ್ ಸ್ಟಾಪ್ ಆಗಿ ಮೈಸೂರಿಗೆ ತಲುಪುತ್ತೆ. ಸೊ ಇಲ್ಲಿ ಪ್ರಯಾಣಿಕರ ಸಮಯ ಕೂಡ ಉಳಿಯುತ್ತೆ. ಈ ಬಸ್ಗಳು ಒಮ್ಮೆ ಪೂರ್ತಿ ಚಾರ್ಜ್ ಆದ್ರೆ 320 ದೂರ ಸಂಚರಿಸುತ್ತವೆ, ಹಾಗೂ ಇದು ಸಂಪೂರ್ಣವಾಗಿ ಚಾರ್ಜ್ ಆಗೋದಕ್ಕೆ 2.5 ಕಾಲ ಬೇಕಾಗುತ್ತೆ. ಈ ಬಸ್ನಲ್ಲಿ ರೀಜನರೇಷನ್ ಸಿಸ್ಟಮ್ನ ಅಳವಡಿಸಲಾಗಿದ್ದು ಅದರಿಂದ ಬಸ್ ರನ್ ಆಗುವಾಗ ಕೂಡ ಬ್ಯಾಟರಿ ಚಾರ್ಜ್ ಆಗೋದ್ರಿಂದ ಸರಾಗವಾಗಿ ಈ ಬಸ್ 300 ದೂರವನ್ನ ಯಾವುದೇ ಸಮಸ್ಯೆ ಇಲ್ಲದೆ ಮುಟ್ಟುತ್ತೆ. ಈ ಬಸ್ಸನ್ನ ಕೆಎಸ್ಆರ್ಟಿಸಿ ಖರೀದಿ ಮಾಡಿಲ್ಲ, ಬದಲಾಗಿ ಇದನ್ನು GCC ಅಂದ್ರೆ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ನ ಅಡಿಯಲ್ಲಿ ಸೇವೆಗೆ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಸಾಮಾನ್ಯವಾಗಿ ನಾವು ಕಾರ್ಗಳನ್ನ ಬಾಡಿಗೆಗೆ ಪಡ್ಕೊಳ್ತೀವಲ್ಲ, ಹಾಗೆ ಇಲ್ಲಿ ಬಸ್ ಖಾಸಗಿ ಸಂಸ್ಥೆಯದ್ದು, ಅದರ ಮೇಂಟೆನೆನ್ಸ್ ಅನ್ನ ಅವರೇ ಮಾಡಬೇಕು. ಬಸ್ನ ಚಾರ್ಜಿಂಗ್ಗೆ ಬಳಸುವ ವಿದ್ಯುತ್ ಬಿಲ್ ಅನ್ನ ಖಾಸಗಿ ಕಂಪನಿನೇ ಕಟ್ಟಬೇಕು. ಈ ಬಸ್ನ ಡ್ರೈವರ್ ಅನ್ನು ಕೂಡ ಖಾಸಗಿ ಕಂಪನಿಯೇ ವ್ಯವಸ್ಥೆ ಮಾಡಬೇಕು, ಆದ್ರೆ ಕಂಡಕ್ಟರ್ ಮಾತ್ರ ಕೆಎಸ್ಆರ್ಟಿಸಿ ಅವರಿರ್ತಾರೆ. ಅಲ್ಲಿಗೆ ಬಸ್ನ ಮೇಂಟೆನೆನ್ಸ್ ನ ತಲೆನೋವು ರಾಜ್ಯ ಸಾರಿಗೆ ಸಂಸ್ಥೆಗೆ ಇರೋದಿಲ್ಲ. ಇದು ಸಂಸ್ಥೆಗೆ ಸಾಕಷ್ಟು ಹಣವನ್ನ ಉಳಿಸುತ್ತೆ. ಆದ್ರೆ ಇಷ್ಟೆಲ್ಲವನ್ನು ಖಾಸಗಿ ಸಂಸ್ಥೆಯೇ ಮಾಡೋದ್ರಿಂದ ಪ್ರತಿ ಕಿಲೋಮೀಟರ್ಗೆ ಕೆಎಸ್ಆರ್ಟಿಸಿ ಈ ಬಸ್ಗೆ 55 ಕೊಡ್ತಿದೆ. ಅಂದ್ರೆ ಬೆಂಗಳೂರಿನಿಂದ ಮೈಸೂರಿಗೆ 140 ಇದೆ ಅಂತ ಅಂದ್ಕೊಳ್ಳೋಣ. ಸೊ ಬೆಂಗಳೂರಿನಿಂದ ಮೈಸೂರಿಗೆ ಈ ಬಸ್ ಓಡಾಡಿದ್ರೆ 140x55 ಅಂದ್ರೆ 7,700 ಒಂದು ಸಿಂಗಲ್ ಸೈಡ್ ಟ್ರಿಪ್ಗೆ ಕೆಎಸ್ಆರ್ಟಿಸಿ ಪಾವತಿ ಮಾಡಬೇಕು. ಹಾಗೆ ನೋಡಿದ್ರೆ ಬಸ್ನಲ್ಲಿ 45 ಸೀಟ್ಗಳಿದ್ದು ಪ್ರಯಾಣಿಕ ದರ 300 ಇದೆ. ಸೊ ಬಸ್ ಫುಲ್ ಆದ್ರೆ ಕೆಎಸ್ಆರ್ಟಿಸಿಗೆ 13,500 ಬರುತ್ತೆ. ಅದರಲ್ಲಿ 7,700 ಖಾಸಗಿ ಕಂಪನಿಗೆ ಹೋಗುತ್ತೆ. ಒಂದ್ ವೇಳೆ ಬಸ್ನಲ್ಲಿ 20 ಜನ ಮಾತ್ರ ಇದ್ರೆ ಆಗ ಕಲೆಕ್ಷನ್ ಆಗೋದು 6,000 ಮಾತ್ರ. ಸೊ 1,700 ಕೆಎಸ್ಆರ್ಟಿಸಿಗೆ ಹೊರೆಯಾಗುತ್ತೆ. ಆದ್ರೆ ಮೊದಲ ದಿನವೇ ಬಸ್ನಲ್ಲಿ 35 ಪ್ರಯಾಣಿಕರಿದ್ದ ಕಾರಣ ಆ ಟ್ರಿಪ್ನಲ್ಲಿ ಸಾರಿಗೆ ಸಂಸ್ಥೆಗೆ ನಷ್ಟ ಏನೂ ಆಗಿಲ್ಲ. ಇನ್ನು ಇದನ್ನ ಕೆಎಸ್ಆರ್ಟಿಸಿನೇ ಖರೀದಿ ಮಾಡಿ ಸೇವೆ ಒದಗಿಸಬಹುದಿತ್ತಲ್ವಾ ಅನ್ನೋ ಪ್ರಶ್ನೆ ಕಾಡೋದು ಸಹಜ. ಆದ್ರೆ ಈ ಬಸ್ನ ಕಾಸ್ಟ್ ತುಂಬಾನೇ ಜಾಸ್ತಿ ಇದೆ. ಅಲ್ಲದೆ ಇದನ್ನ ಖರೀದಿ ಮಾಡಿದ್ರೆ ಇದರ ಮೇಂಟೆನೆನ್ಸ್ ಸಂಪೂರ್ಣವಾಗಿ ಕೆಎಸ್ಆರ್ಟಿಸಿ ಮೇಲೆ ಬೀಳುತ್ತೆ. ಅದು ಮತ್ತೆ ಸಂಸ್ಥೆ ಮೇಲೆ ಹೆಚ್ಚಿನ ಹೊರೆಯಾಗುತ್ತೆ. ಹಾಗಾಗಿ ಸದ್ಯಕ್ಕೆ GCC ಮಾದರಿಯಲ್ಲೇ ಬಸ್ಗಳನ್ನ ಓಡಿಸೋದಕ್ಕೆ ಕೆಎಸ್ಆರ್ಟಿಸಿ ಮುಂದಾಗಿದೆ. ಸಾರಿಗೆ ಸಂಸ್ಥೆ ಒಲೆಕ್ಟ್ರಾ ಜೊತೆ 50 ಬಸ್ಗಳಿಗೆ ಒಪ್ಪಂದ ಮಾಡಿಕೊಂಡಿದ್ದು ಸದ್ಯ ಒಂದು ಬಸ್ ಕಾರ್ಯಾಚರಣೆಗೆ ಇಳಿದಿದೆ.
ಮಿಕ್ಕ 49 ಬಸ್ಗಳು ಫೆಬ್ರವರಿ 2ನೇ ವಾರಕ್ಕೆ ಲಭ್ಯ ಆಗಲಿವೆ. ಆ ಬಸ್ಗಳು ಬಂದ ನಂತರ 250 ಕಿಲೋಮೀಟರ್ ದೂರದಲ್ಲಿರೋ ನಗರಗಳಿಗೆ ಎಲೆಕ್ಟ್ರಿಕ್ ಬಸ್ ಸೇವೆಯನ್ನು ಒದಗಿಸಲಾಗುತ್ತೆ. ಬೆಂಗಳೂರಿನಿಂದ ಮಡಿಕೇರಿ, ವಿರಾಜಪೇಟೆ, ಚಿಕ್ಕಮಗಳೂರು, ದಾವಣಗೆರೆ ಮತ್ತು ಶಿವಮೊಗ್ಗ ನಗರಕ್ಕೆ ಸಂಪರ್ಕ ಕಲ್ಪಿಸಲಿವೆ. ಇನ್ನು ಈ ಬಸ್ ಆರಾಮದಾಯಕವಾದ ಆಸನ, ಟಿವಿ, ಪ್ರತಿಯೊಂದು ಸೀಟ್ಗೂ ಚಾರ್ಜಿಂಗ್ ಸಾಕೆಟ್, ಎಸಿ ವೆಂಟ್ಗಳು, ರೀಡಿಂಗ್ ಲೈಟ್ ಸೇರಿದಂತೆ ಇನ್ನೂ ಅನೇಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ಎಲೆಕ್ಟ್ರಿಕ್ ಬಸ್ನ ಸೇವೆಯನ್ನು ಆರಂಭ ಮಾಡೋದ್ರ ಹಿಂದೆ ಮಾಲಿನ್ಯ ನಿಯಂತ್ರಣದ ಬಹುಮುಖ್ಯ ಉದ್ದೇಶವನ್ನು ಕೂಡ ಹೊಂದಲಾಗಿದೆ. ಕೇಂದ್ರ ಸರ್ಕಾರದ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಭಾರತದಾದ್ಯಂತ ಸಾಕಷ್ಟು ಕಡೆಗಳಲ್ಲಿ ಎಲೆಕ್ಟ್ರಿಕ್ ಬಸ್ಗಳ ಸೇವೆ ಆರಂಭವಾಗಿದ್ದು ಅದು ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದೆ. ಆದರೆ ಕೆಎಸ್ಆರ್ಟಿಸಿ ಈ ಬಸ್ ಸೇವೆಯನ್ನ ಇಂಟರ್ ಸಿಟಿಗಳಿಗೂ ವಿಸ್ತರಿಸೋದ್ರ ಮೂಲಕ ಎಲೆಕ್ಟ್ರಿಕ್ ಬಸ್ಗಳನ್ನು ಉತ್ತೇಜಿಸುವ ಹಾಗೂ ಮಾಲಿನ್ಯವನ್ನು ನಿಯಂತ್ರಿಸುವ ಕೆಲಸಕ್ಕೆ ಕೈ ಹಾಕಿದೆ. ಏನೇ ಆಗಲಿ, ಸಂಸ್ಥೆಗೆ ಒಂದಷ್ಟು ಲಾಭ ಆಗಲಿ, ಕೆಎಸ್ಆರ್ಟಿಸಿ ಇನ್ನಷ್ಟು ಬೆಳೆಯಲಿ ಅಂತ ಆಶಿಸ್ತ ಬೆಂಗಳೂರು ಮತ್ತು ಮೈಸೂರು ನಡುವೆ ಸಂಚರಿಸುತ್ತಿರೋ ಎಲೆಕ್ಟ್ರಿಕ್ ಬಸ್ಗೆ ಯಶಸ್ಸು ಸಿಗಲಿ ಅಂತ ಹಾರೈಸೋಣ. ಇದು ಗೆಳೆಯರೇ ಮೈಸೂರು ಬೆಂಗಳೂರು ನಡುವೆ ಸಂಚರಿಸುವ ಎಲೆಕ್ಟ್ರಿಕ್ ಬಸ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.